ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಉಳ್ಕೊಂಡಿರೋದು ಕೇವಲ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ಗಳು ಮಾತ್ರ ನಿನ್ನೆ ತಾನೇ ಮತ್ತೊಂದು ಎಲಿಮಿನೇಷನ್ ಕೂಡ ಆಗಿರುವಂತದ್ದು ಸೊ ಈ ಸಮಯದಲ್ಲಿ ಇವಾಗ ಎಲ್ಲರ ಗಮನ ಇರೋದು ನೆಕ್ಸ್ಟ್ ಟಾಪ್ ಫೈವ್ಗೆ ಗೆ ಯಾರು ಬರ್ತಾರೆ ಮತ್ತು ಟಾಪ್ ತ್ರೀನಲ್ಲಿ ನಲ್ಲಿ ಯಾರೆಲ್ಲ ಇರ್ತಾರೆ ಟಾಪ್ ಟು ಯಾರಾಗಬಹುದು ಯಾರು ರನ್ನರ್ ಮತ್ತು ಯಾರು ವಿನ್ನರ್ ಆಗ್ತಾರೆ ಅನ್ನುವಂತಹ ವಿಷಯದ ಕಡೆ ಆದ್ರೆ ನಾನು ಈ ವಿಡಿಯೋದಲ್ಲಿ ಟಾಪ್ ತ್ರೀ ಮತ್ತು ಟಾಪ್ ಫೈವ್ ನಲ್ಲಿ ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನೇರವಾಗಿ ಯಾರು ಈ ಒಂದು ಸೀಸನ್ ನ ರನ್ನರ್ ಅಪ್ ಆಗ್ಲಿಕ್ಕಿದ್ದಾರೆ ಮತ್ತು ಯಾರು ವಿನ್ನರ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ನೀವು ಬೇಕಿದ್ರೆ ಪೂರ್ತಿ ಫಿನಾಲಿನ ನೋಡಿ ನಂತರ ಬೇಕಿದ್ರು ಡಿಸೈಡ್ ಮಾಡಬಹುದು ಈ ವಿಡಿಯೋದಲ್ಲಿ ನಾನು ಹೇಳಿದ್ದು ನಿಜಾನ ಅಥವಾ ಸುಳ್ಳ ಅಂತ ಹೇಳಿ ಆದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಪಕ್ಕಾ ಮಾಹಿತಿ ಕೊಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಮಾಹಿತಿ ಕಡೆ ಹೋಗೋಣ ಅದಕ್ಕೂ ಮೊದಲು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಮತ್ತು ಚಾನಲ್ ಗಳ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆದಷ್ಟು ಜಾಯ್ನ್ ಆಗಿರಿ ಟೆಲಿಗ್ರಾಮ್ ಅಲ್ಲಿ ವೋಟಿಂಗ್ ರಿಸಲ್ಟ್ ನ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಎಲಿಮಿನೇಷನ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಯಾರು ವಿನ್ ಆಗ್ತಾರೆ ಏನೆಲ್ಲ ಟಾಸ್ಕ್ ಗಳು ಬರ್ತವೆ ಅದ್ರಲ್ಲಿ ಯಾರು ವಿನ್ ಆದ್ರು ಈ ರೀತಿಯಾಗಿ ಎಲ್ಲಾ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಿಗುತ್ತೆ ಹಾಗೇನೇ ಎಕ್ಸ್ಕ್ಲೂಸಿವ್ ಪ್ರೋಮೋಗಳು ವಾಟ್ಸ್ಆಪ್ ಚಾನಲ್ ಅಲ್ಲೂ ಕೂಡ ಸಿಗ್ತಾ ಇದ್ದಾವೆ ಹೀಗಾಗಿ ಎಲ್ಲರೂ ಕೂಡ ಈಗ್ಲೇನೆ ಜಾಯಿನ್ ಆಗಿರಿ ಇನ್ನು ಈ ಸೀಸನ್ ನ ವಿನ್ನರ್ ಮತ್ತು ರನ್ನರ್ ಅಪ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಈ ಸೀಸನ್ ಶುರುವಾಗಿದ್ದೆ ಅಸಮರ್ಥರು ಮತ್ತು ಸಮರ್ಥರು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಅಸಮರ್ಥರಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಸಂಗೀತಾ ಶೃಂಗೇರಿ ಡ್ರೋನ್ ಪ್ರತಾಪ್ ಕಾರ್ತಿಕ್ ಮಹೇಶ್ ತನಿಷಾ ಕುಪ್ಪಂಡ ವರ್ತೂರ್ ಸಂತೋಷ್ ಮತ್ತು ರಕ್ಷಕ್ ಅವರು ಉಳಿದಿರುವ ಎಲ್ಲಾ ಸ್ಪರ್ಧಿಗಳು ಕೂಡ ಸಮರ್ಥರು ಅಂತ ಗುರುತಿಸಿಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ರು ಇದಾದ ನಂತರ ಮೊದಲ ವಾರ ಏನಿದೆ ಅದು ಅಸಮರ್ಥರು ವರ್ಸಸ್ ಸಮರ್ಥರು ಅನ್ನೋ ರೀತಿಯಲ್ಲೇನೆ ಇತ್ತು ಅಸಮರ್ಥರು ಸಮರ್ಥರು ಹೇಳುವಂತಹ ಎಲ್ಲಾ ಕೆಲಸವನ್ನ ಮಾಡಬೇಕಿತ್ತು ಸೋಪಾ ಮೇಲೆ ಕೂತ್ಕೊಳ್ಳೋ ಹಾಗೆ ಇರಲಿಲ್ಲ ಈ ರೀತಿಯಾಗಿ ಸಾಕಷ್ಟು ರೂಲ್ಸ್ಗಳನ್ನ ಕೂಡ ಹಾಕಿದ್ರು ಬಿಗ್ ಬಾಸ್ ಸೊ ಇದೆಲ್ಲದನ್ನ ಮೀರಿ ನಂತರ ಒಂದು ವಾರದ ನಂತರ ಅಸಮರ್ಥರು ಕೂಡ ಸಮರ್ಥರಾಗ್ತಾರೆ ಹೀಗೇನೆ ಬಿಗ್ ಬಾಸ್ ಮುಂದುವರಿತ ಹಲವಾರು ಗ್ರೂಪ್ ಟಾಸ್ಕ್ಗಳೇನೆ ಬರ್ತವೆ ಇಂಡಿವಿಜುವಲ್ ಟಾಸ್ಕ್ ಅನ್ನೋದು ಬಿಗ್ ಬಾಸ್ ನಲ್ಲಿ ಬಂದೇ ಇಲ್ಲ ಕೊನೆಯ ವಾರದಂದು ಬಂತು ಫಿನಾಲೆ ಟಿಕೆಟ್ ಅನ್ನ ಪಡ್ಕೊಳ್ಳೋದಕ್ಕೆ ಬಟ್ ಅಲ್ಲೂ ಕೂಡ ಸರಿಯಾಗಿ ನ್ಯಾಯ ಸಿಗಲಿಲ್ಲ ಅಂತಾನೆ ಹೇಳಬಹುದು ಎಲ್ರಿಗೂ ಕೂಡ ಸಮಾನವಾದಂತಹ ಅವಕಾಶ ಕೂಡ ಸಿಕ್ಕಿರಲಿಲ್ಲ ಸೊ ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಇಂಡಿವಿಜುವಲ್ ಟಾಸ್ಕ್ನ ಕೊಡದೇನೆ ಒಂದ್ ರೀತಿಯಾಗಿ ಗ್ರೂಪ್ ಟಾಸ್ಕ್ನೇ ಆಡಿಸ್ಕೊಂಡು ಬಂದ್ರು ಈ ಒಂದು ಸೀಸನ್ ಅಲ್ಲಿ ಹಾಗೇನೆ ಟಿಕೆಟ್ ಫಿನಾಲೆ ವಾರದಲ್ಲಂತೂ ಕ್ಲಿಯರ್ ಆಗಿ ಲೀಡಿಂಗ್ ಅಲ್ಲಿದ್ದಂತಹ ಡ್ರೋನ್ ಪ್ರತಾಪ್ ಅವರಿಗೆ ಫಿನಾಲೆ ಟಿಕೆಟ್ ಅನ್ನ ಕೊಡದೇನೆ ಹೈಯೆಸ್ಟ್ ಅಂಕವನ್ನ ಗಳಿಸಿರುವಂತಹ ಮೂವರಿಗೆ ಮತ್ತೊಂದು ಅವಕಾಶವನ್ನ ಕೊಡ್ತಾರೆ ಅಟ್ಲೀಸ್ಟ್ ಗೇಮ್ ಆದ್ರೂ ಆಡಿಸಬಹುದಿತ್ತು ಬಟ್ ಅಲ್ಲಿ ಓಟಿಂಗ್ ಅನ್ನ ಮಾಡ್ತಾರೆ ಓಟಿಂಗ್ ಅಲ್ಲಿ ಕ್ಲಿಯರ್ ಆಗಿ ಅಲ್ಲಿ ವಿನ್ ಆಗಿದ್ದು ಸಂಗೀತ ಶೃಂಗೇರಿ ಅವರು ಅಂದ್ರೆ ಅಸಮರ್ಥರಾಗಿ ಎಂಟ್ರಿ ಕೊಟ್ಟಿದ್ದಂತಹ ಒಂದು ಸ್ಪರ್ಧಿ ಅಂತ ಹೇಳಬಹುದು ಡ್ರೋನ್ ಪ್ರತಾಪ್ ಕೂಡ ಅಸಮರ್ಥನೇ ಆಗಿದ್ರು ಅಂತ ನೀವು ಹೇಳಬಹುದು ಆದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಡ್ರೋನ್ ಪ್ರತಾಪ್ ಅವರಿಗೆ ಹೊರಗಡೆ ಅಷ್ಟೊಂದು ಪಾಪ್ಯುಲಾರಿಟಿ ಇರಲಿಲ್ಲ ನೆಗೆಟಿವ್ ಆಗಿನೇ ತುಂಬಾನೇ ಟ್ರೋಲ್ ಆಗ್ತಾ ಇದ್ರು ಹಾಗೆಯೇ ಅವರ ಬಗ್ಗೆ ನೆಗೆಟಿವ್ ಆಗಿನೇ ಸಾಕಷ್ಟು ವಿಷಯಗಳು ರನ್ ಆಗ್ತಾ ಇತ್ತು ಬಿಗ್ ಬಾಸ್ ಮನೆಗೆ ಬರೋಕೆ ಮೊದಲು ಸೊ ಹೀಗಾಗಿ ಇವರಿಗೆ ಏಟಿ ಪರ್ಸೆಂಟೇಜ್ ಓಟುಗಳು ಬರ್ದೇನೆ ಅಸಮರ್ಥರ ಗುಂಪಿಗೆ ಆಡ್ ಆಗಿದ್ದು ಸರಿ ಅಂತ ಹೇಳಬಹುದು ಬಟ್ ಚಾರ್ಲಿ ಸಿನಿಮಾದ ಮೂಲಕ ಸಖತ್ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಂತಹ ಸಂಗೀತ ಶೃಂಗೇರಿಯವರು ಅಸಮರ್ಥರ ಒಂದು ಗುಂಪಿಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ ಇವರು ಸಮರ್ಥರಾಗಿ ಆಡ್ ಆಗ್ಬೇಕಿತ್ತಲ್ವಾ ಜನತೆಗೂ ಕೂಡ ಸಾಕಷ್ಟು ಪರಿಚಯ ಇದ್ರು ಸೊ ಹೀಗಾಗಿ ಖಂಡಿತವಾಗ್ಲೂ ಇವರು ಸೆಲೆಕ್ಟ್ ಆಗ್ತಾರೆ ಅಂತಾನೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಬಟ್ ಇವರನ್ನ ಸೆಲೆಕ್ಟ್ ಮಾಡಿಲ್ಲ ಅಸಮರ್ಥರ ಗುಂಪಿಗೆ ಮೊದಲು ಆ್ಯಡ್ ಮಾಡಿದ್ದಾರೆ ಮತ್ತು ಸಂಗೀತ ಶೃಂಗೇರಿಯವರು ಬಿಗ್ ಬಾಸ್ ಮನೆಯ ಒಳಗಡೆ ಬಂದು ಒಂದು ವಾರ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ ಹಾಗೇನೆ ಸಖತ್ ಆಗಿನ ಗೇಮ್ ಅನ್ನು ಕೂಡ ಆಡಿದ್ದಾರೆ ಅಂತಾನೆ ಹೇಳಬಹುದು ಇವರ ಜೊತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ಉಳಿದಂತಹ ಅಸಮರ್ಥರು ಕೂಡ ತುಂಬಾನೇ ಸೂಪರ್ ಬಾಗಿನ ಗೇಮ್ ಅನ್ನ ಆಡಿದ್ದಾರೆ ಇನ್ನು ಸಮರ್ಥರು ಅಂತ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ಸ್ಪರ್ಧಿಗಳಲ್ಲಿ ಎರಡು ಮೂರು ಜನಾದ್ರೂ ಖಂಡಿತವಾಗ್ಲೂ ತುಂಬಾನೇ ಚೆನ್ನಾಗಿ ಆಡೇ ಆಡ್ತಾರೆ ಅನ್ನುವಂತಹ ಭರವಸೆ ಕೂಡ ಎಲ್ರಿಗೂ ಕೂಡ ಇತ್ತು ಅದೇ ಬಿಗ್ ಬಾಸ್ಗೂ ಕೂಡ ಇದ್ದೇ ಇರುತ್ತೆ ಹೀಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಗ್ರ್ಯಾಂಡ್ ಫಿನಾಲೆ ನಲ್ಲಿ ಒಬ್ಬರು ಅಸಮರ್ಥರು ಮತ್ತೊಬ್ಬರು ಸಮರ್ಥರು ಟಾಪ್ ಟೂ ನಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸಹಜವಾಗಿ ಬಿಗ್ ಬಾಸ್ ಕೂಡ ಅಂದ್ಕೊಂಡಿರಬಹುದು ಹಾಗೇನೆ ಈಗಲೂ ಕೂಡ ಅದೇ ರೀತಿಯಾಗಿ ಆಗೋದು ಟಾಪ್ ಟೂ ನಲ್ಲಿ ಒಬ್ಬರು ಅಸಮರ್ಥರಿರ್ತಾರೆ ಮತ್ತೊಬ್ಬರು ಸಮರ್ಥರಿರ್ತಾರೆ ನೀವು ಬೇಕಿದ್ರೆ ಕಾದು ನೋಡಿ ಸೊ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿರುವಂತಹ ಆರು ಜನ ಸ್ಪರ್ಧಿಗಳಲ್ಲಿ ಕಾರ್ತಿಕ್ ಡ್ರೋನ್ ಪ್ರತಾಪ್ ವರ್ತೂರ್ ಸಂತೋಷ್ ಹಾಗೆಯೇ ಸಂಗೀತ ಶೃಂಗೇರಿ ಈ ನಾಲ್ವರು ಕೂಡ ಅಸಮರ್ಥರಿಂದ ಬಂದವರು ಹಾಗೆಯೇ ವಿನಯ್ ಗೌಡ ಮತ್ತು ತುಕಾಲಿ ಸಂತೋಷ್ ಇಬ್ಬರು ಕೂಡ ಸಮರ್ಥರಿಂದ ಬಂದವರು ಸಮರ್ಥರಲ್ಲಿ ಬೆಸ್ಟ್ ಆಪ್ಷನ್ ಅನ್ನ ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ತುಕಾಲಿ ಮತ್ತು ವಿನಯ್ ಗೌಡ ಅವರಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಪಿಕ್ ಮಾಡೋದು ವಿನಯ್ ಗೌಡ ಅವರನ್ನೇ ಆದ್ರೆ ಪ್ರಶ್ನೆ ಇರೋದೆ ಅಸಮರ್ಥರಲ್ಲಿ ಯಾರನ್ನ ಟಾಪಿಗೆ ಪಿಕ್ ಮಾಡ್ತಾರೆ ಅಂತ ಹೇಳಿ ಕಾರ್ತಿಕ್ ಅವರನ್ನ ಪಿಕ್ ಮಾಡಬಹುದಾ ಡ್ರೋನ್ ಪ್ರತಾಪ್ ಅವರನ್ನ ಪಿಕ್ ಮಾಡಬಹುದಾ ಅಥವಾ ಸಂಗೀತ ಶೃಂಗೇರಿ ಅವರನ್ನ ಪಿಕ್ ಮಾಡಬಹುದಾ ಅಥವಾ ವರ್ತೂರ್ ಸಂತೋಷ ತುಂಬಾನೇ ಹೈ ಚಾನ್ಸಸ್ ಇರೋದು ಸಂಗೀತ ಶೃಂಗೇರಿ ಅವರನ್ನ ಪಿಕ್ ಮಾಡೋದು ಹೀಗಾಗಿ ಟಾಪ್ ಟೂ ನಲ್ಲಿ ವಿನಯ್ ಗೌಡ ಮತ್ತು ಸಂಗೀತ ಶೃಂಗೇರಿ ಇವರು ಇರೋದು ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಮತ್ತು ಇಡೀ ಸೀಸನ್ ಸೇರಿಸಿ ಸ್ವತಃ ಕೇಚ ಸುದೀಪ್ ಅವರೇನೆ ಇವರಿಬ್ಬರಿಗೂ ಕಿಚ್ಚಿನ ಮೆಚ್ಚುಗೆ ಚಪ್ಪಾಳೆಯನ್ನ ಕೂಡ ಕೊಟ್ಟಿದ್ದಾರೆ ಅಷ್ಟೇ ಅಲ್ದೇನೆ ಇವರಿಬ್ಬರು ಇಲ್ದೇನೆ ಈ ಸೀಸನ್ ಅಪೂರ್ಣ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ ಸ್ವತಃ ಕೇಚ ಸುದೀಪ್ ಅವರೇನೆ ಇವರಿಬ್ಬರನ್ನ ಮೆಚ್ಚಿಕೊಂಡು ಕಿಚ್ಚನ ಮೆಚ್ಚುಗೆ ಚಪ್ಪಾಳಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ ಬಿಡಿ ಇವರೇನೆ ಟಾಪ್ ಟೂ ನಲ್ಲಿ ಇರೋದು ಹಾಗಾದ್ರೆ ಇವಾಗ ವಿನ್ನರ್ ಯಾರಾಗ್ತಾರೆ ಮತ್ತು ರನ್ನರ್ ಅಪ್ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಬರುತ್ತೆ ಸೊ ಈ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅಸಮರ್ಥರಾಗಿ ಬಂದಿರುವಂತಹ ಸಂಗೀತ ಶೃಂಗೇರಿ ಅವರು ಸಮರ್ಥರಾಗಿ ಈ ಒಂದು ಸೀಸನ್ ಅನ್ನ ವಿನ್ ಆಗಬಹುದು ಹಾಗೇನೆ ಸಮರ್ಥರಾಗಿ ಎಂಟ್ರಿ ಕೊಟ್ಟಿದ್ದಂತಹ ವಿನಯ್ ಗೌಡ ಅವರು ಅಸಮರ್ಥರಾಗದೇನೆ ರನ್ನರ್ ಅಪ್ ಆಗಿ ಸ್ವಲ್ಪ ಮಟ್ಟಿಗೆ ತೃಪ್ತಿ ಪಟ್ಕೊಳ್ಬಹುದು ಸೊ ಈ ರೀತಿಯಾಗಿ ಚೇಂಜಸ್ ಆಗುವಂತಹ ಸಾಧ್ಯತೆಗಳು ತುಂಬಾನೇ ಹೆಚ್ಚಾಗಿದೆ ಇಲ್ಲ ಅಂತ ಹೇಳಿದ್ರೆ ಸಮರ್ಥರು ಅಸಮರ್ಥರು ಅನ್ನುವಂತಹ ಒಂದು ಹೊಸ ಕಾನ್ಸೆಪ್ಟ್ ಈ ಒಂದು ಸೀಸನ್ ಅಲ್ಲಿ ಬರಲು ಏನಾದ್ರೂ ಒಂದು ಕಾರಣ ಇರಲೇಬೇಕಲ್ವಾ ಆ ಕಾರಣ ಏನು ಅಂತ ನೀವು ಯೋಚನೆ ಮಾಡಿದ್ರೆ ನಿಮಗೂ ಕೂಡ ಇದೇ ರೀತಿಯಾಗಿ ಅನ್ಸುತ್ತೆ ಹೀಗಾಗಿ ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಅದು ವಿನಯ್ ಗೌಡ ಅವರೇನೆ ಅಪ್ ಮತ್ತು ಸಂಗೀತ ಶೃಂಗೇರಿ ಅವರೇನೆ ಈ ಸೀಸನ್ ನ ಗ್ರಾಂಡ್ ಫಿನಾಲೆ ವಿನ್ನರ್ ಕೂಡ ಆಗ್ತಾರೆ ಅನ್ನೋದು ಹಾಗಂತ ಉಳಿದಿರುವಂತಹ ಸ್ಪರ್ಧಿಗಳಿಗೆ ಜನಪ್ರಿಯತೆ ಕಡಿಮೆ ಇದೆ ಅಂತ ಅಲ್ಲ ಉಳಿದಿರುವಂತಹ ಸ್ಪರ್ಧಿಗಳು ಕೂಡ ತುಂಬಾನೇ ಚೆನ್ನಾಗೇನೆ ಆಡಿದ್ದಾರೆ ಬಟ್ ಕೊನೆಯದಾಗಿ ಯಾರನ್ನ ವಿನ್ ಮಾಡಿಸ್ಬೇಕು ಯಾರನ್ನ ರನ್ನರ್ ಅಪ್ ಮಾಡಬೇಕು ಅನ್ನೋದು ಬಿಗ್ ಬಾಸ್ ಕೈನಲ್ಲೇನೆ ಇರುತ್ತೆ ಹೀಗಾಗಿ ಈ ಸೀಸನ್ ನಲ್ಲಿ ಅಸಮರ್ಥರು ಸಮರ್ಥರು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ರೆಡಿ ಮಾಡಿ ಕೊನೆಗೆ ಅಸಮರ್ಥರನ್ನ ವಿನ್ ಮಾಡಿಸಿ ಸಮರ್ಥರಲ್ಲಿ ಒಬ್ಬರನ್ನ ರನ್ನರ್ ಅಪ್ ಮಾಡಿಸುವಂತಹ ಒಂದು ಸ್ಟ್ರಾಟರ್ಜಿ ಇದಾಗಿರಬಹುದೇನೋ ಅಥವಾ ಈ ರೀತಿಯಾಗಿ ಮಾಡಿದ್ರೆ ಅದು ಸರಿಯಾದ ನಿರ್ಧಾರ ಆಗಿರುತ್ತೆ ಅಂತ ಹೇಳಿ ಬಿಗ್ ಬಾಸ್ ತಂಡಕ್ಕೂ ಕೂಡ ಅನಿಸಿರಬಹುದೇನೋ ಬಟ್ ಇದೇ ರೀತಿಯಾಗಿ ಆಗುವಂತಹ ಚಾನ್ಸಸ್ ತುಂಬಾನೇ ಹೈ ಇದಾವೆ ಇವರಿಬ್ಬರನ್ನ ಬಿಟ್ಟರೆ ಟಾಪ್ ಟೂ ನಲ್ಲಿ ಬೇರೆ ಯಾರನ್ನ ನೀವು ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅದನ್ನು ನೀವು ಕಾಮೆಂಟ್ ಬಾಕ್ಸ್ ಕಮೆಂಟ್ ಮಾಡಬಹುದು ಹಾಗೆ ನೀವು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ನೋದಾದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್